ಪಂಜರದ ಗಿಣಿಗಳಾಗಿದ್ದಾರೆ ನಟ್ಟಿಮಣಿಯರು. ಈಗ ಆಲ್ರೆಡಿ ನೋಡಿದಿರಾ, ಅವರಿಬ್ಬರು ಕೂಡ ಜೈಲು ಪಾಲಾಗಿರುವಂತದ್ದು. ನಶೆ ರಾಣಿಯರ ಜೋಡಿ ಜೈಲು ಪಾಲಾಗಿದೆ. ಕ್ವಾರಂಟೈನ್ ಸೆಲ್ ನಲ್ಲೇ ರಾಗಿಣಿ ಮತ್ತೆ ಸಂಜನಾ ಬಂಧಿ ಆಗಿರುವಂತದ್ದು. ನಿನ್ನೆ ಸಂಜನಾ ಕೂಡ ಜಾಯಿನ್ ಆಗಿದ್ದಾರೆ ರಾಗಿಣಿ ಅವರ ಜೊತೆಲಿ. ಮಹಿಳಾ ಕೇಂದ್ರ ಆಯ್ತು, ಈಗ ಜೈಲಲ್ಲೂ ಕೂಡ ಜೋಡಿ. ಹಾವು ಮುಂಗಿಸಿ ಆಗಿದ್ದಂತವರಿಗೆ ಈಗ ಅವರಿಬ್ಬರು ಕೂಡ ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಐದು ಹಾಸಿಗೆ ಉಳ್ಳಂತ ಕೋಣೆಯಲ್ಲಿ ನಶೆ ರಾಣಿಯರು ಇರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ನಿನ್ನೆ ಬೆಡ್ಶೀಟ್ ದಿಂಬಿನ ಸಮೇತ ಜೈಲಿಗೆ ಸಂಜನಾ ಅವರನ್ನು ಕರ್ಕೊಂಡು ಹೋಗಲಾಗಿತ್ತು. ಸಂಜನಾಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನು ಕೂಡ ನೀಡಲಾಗಿದೆ. ನಟಿ ಸಂಜನಾ ಕೈದಿ ನಂಬರ್ 6833 ಈ ನಂಬರ್ ಅನ್ನು ಅವರಿಗೆ ಕೊಡಲಾಗಿರುವಂತದ್ದು. ಎರಡು ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನೊಂದು ಕಡೆ ನಿನ್ನೆ ನಟಿ ಸಂಜನಾ ನಗೆ ಪಾಟಲಿಗೆ ಈಡಾಗಿದ್ದಾರೆ. ಯಾವ ಕಾರಣಕ್ಕೆ ಗೊತ್ತಾ? ಜಸ್ಟ್ ಸೊಳ್ಳೆ ವಿಚಾರಕ್ಕೆ, ಸೊಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜನಾಗೆ ಮುಜುಗರ ಎದುರಾಗಿದ್ದಂಥದ್ದು. ವಿಚಾರಣಾಧೀನ ಕೈದಿಗಳಿಂದ ಸಂಜನಾಗೆ ಅಣುಕವನ್ನ ಮಾಡಲಾಯಿತು. ಅಂಥದ್ದು ಏನಾಯಿತು ಅಂದ್ರೆ, ತಡರಾತ್ರಿ ಸೊಳ್ಳೆ ಕಡ್ದಿದೆ, ಅದಕ್ಕೆ ಜೋರ ಕಿರ್ಚಾಡ್ಬಿಟ್ಟಿದ್ದಾರೆ ಸಂಜನಾ. ಏನೋ ಆಯ್ತು ಅನ್ನೋ ರೀತಿಯಲ್ಲಿ ಕಿರ್ಚಾಡ್ಬಿಟ್ಟಿರುವಂಥದ್ದು. ಏನಾಯ್ತು ಅಂತ ವಿಚಾರಿಸಿದ್ದಾರೆ ಜೈಲು ಸಿಬ್ಬಂದಿ ಈ ಸಂದರ್ಭದಲ್ಲಿ. ಯಾಕೆ ಇಷ್ಟೊಂದು ಜೋರ ಕಿರ್ಚಾಡ್ತಿದ್ದೀರಾ ಅಂತ ಸೊಳ್ಳೆ ಕಟ್ಟು ಅಂತ ಕೇಳಿದ್ದಾರೆ ಸಂಜನಾ. ಈ ಟೈಮಲ್ಲಿ ಅಲ್ಲೇ ಇದ್ದಂಥ ಕೈದಿಗಳು ಅಂದರೆ ಉಳಿದಂಥ ಕೈದಿಗಳು ಬಿದ್ದು ಬಿದ್ದು ನಕ್ಕಿರುವಂಥದ್ದು, ಇಷ್ಟಕ್ಕೆಲ್ಲ ಹಿಂಗೆಲ್ಲ ಕಿರ್ಚಾಡ್ತಾರ, ಇಷ್ಟೆಲ್ಲ ರಂಪಾಟ ಮಾಡ್ತಾರಾ ಅಂತ ಕೈದಿಗಳು ನಕ್ಕಿದ್ದಾರೆ. ವಿಚಾರಣಾಧೀನ ಕೈದಿಗಳ ನಗುವನ್ನು ನೋಡಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಸಂಜನಾ. ಜೈಲಿನ ಮೆನು ಪ್ರಕಾರ ಇವತ್ತು ಪುಳಿಯೋಗರೆ ಕೊಡ್ತಾರಂತ ಅವರು.